ಹೇಲೋ ಫ್ರೆಂಡ್ಸ್, ನಿಮಗೆ ಗೊತ್ತಾ, ನಾವು ಕಣ್ಣು ಮುಚ್ಚಿಕೊಂಡು ಜ್ಞಾಪಿಸಿಕೊಂಡಂಥ ವಿಷಯಗಳು ಬಹಳ ಬೇಗನೆ ನೆನಪಿಗೆ ಬರ್ತವೆ. ನಿಮ್ಮ ಯೋಚನೆಗಳಿಗೆ ತಕ್ಕಂತೆ ನಿಮ್ಮ ಶರೀರದ ಸೆಲ್ಸ್ಗಳು ರಿಯಾಕ್ಟ್ ಮಾಡ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯ ಕೆಲವು ಇಂಟ್ರೆಸ್ಟಿಂಗ್ ಸೈಕೋಲಾಜಿಕಲ್ ಫ್ಯಾಕ್ಟ್ಸ್ಗಳನ್ನು ವಿವರಿಸಲಿದ್ದೇವೆ. ನಂಬರ್ 1, ಕ್ಲೋಸಿಂಗ್ ಐಸ್ ಎಲ್ಪ್ ಯು ಟು ರೀಕಾಲ್ ಥಿಂಗ್ಸ್ ಬೆಟರ್. ಹೌದು, ನಾವು ಯಾವುದೇ ವಿಷಯಗಳನ್ನು ಕಣ್ಣು ಮುಚ್ಚಿ ಜ್ಞಾಪಿಸಿಕೊಂಡರೆ ಆ ವಿಷಯ ಅಥವಾ ಈವೆಂಟ್ ಉತ್ತಮವಾಗಿ ನಮ್ಮ ನೆನಪಿಗೆ ಬರುತ್ತೆ, ರೀಕಾಲ್ ಆಗುತ್ತೆ. ಇದರ ಬಗ್ಗೆ ಇಂಗ್ಲೆಂಡ್ನಲ್ಲಿ ಯೂನಿವರ್ಸಿಟಿ ಆಫ್ ಸರಿಯಲ್ಲಿ ಒಂದು ರಿಸರ್ಚ್ ಮಾಡಲಾಯಿತು. ಈ ಎಕ್ಸ್ಪೆರಿಮೆಂಟ್ಗಾಗಿ ಸುಮಾರು 178 ಜನರನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅವರಿಗೆ ಕ್ರೈಮ್ ಮತ್ತು ಕಳ್ಳತನಕ್ಕೆ ಸಂಬಂಧಪಟ್ಟಂಥ ಕೆಲವು ಮೂವೀಸ್ಗಳನ್ನು ತೋರಿಸಲಾಗಿತ್ತು. ನಂತರ ಆ ಮೂವಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಯಿತು. ಯಾರು ಕಣ್ಣು ಮುಚ್ಚಿ ಆ ಪ್ರಶ್ನೆಗಳನ್ನು ಜ್ಞಾಪಿಸಿಕೊಂಡು ಉತ್ತರ ಕೊಡುತ್ತಾ ಇದ್ದರೋ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಇತರರಿಗಿಂತ 23% ಜಾಸ್ತಿ ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದರು. ಉದಾಹರಣೆಗೆ, ವ್ಯಾನ್ ಮುಂಭಾಗದಲ್ಲಿ ಏನು ಬರೆಯಲಾಗಿತ್ತು, ಯಾವ ಯಾವ ವಸ್ತುಗಳನ್ನು ಕಳ್ಳತನ ಮಾಡಲಾಗಿತ್ತು, ಈ ರೀತಿಯ ಹಲವು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸೊ ಆ ಪ್ರಶ್ನೆಗಳಿಗೆ ಯಾರು ಕಣ್ಣು ಮುಚ್ಚಿ ಜ್ಞಾಪಿಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದರೋ ಅವರು ಆಲ್ಮೋಸ್ಟ್ ಭಾಳ ಅಕ್ಯುರೇಟ್ ಆಗಿ ಆನ್ಸರ್ ಮಾಡಿದ್ರು. ಆಲ್ಮೋಸ್ಟ್ 71% ಸೀನ್ಗಳನ್ನು ಉತ್ತಮವಾಗಿ ರೀಕಾಲ್ ಮಾಡಿದ್ರು. ಆದರೆ ಯಾರು ಕಣ್ಣು ಮುಚ್ಚದೆ ಜ್ಞಾಪಿಸಿಕೊಂಡಿದ್ದರೋ ಅವರು ಕೇವಲ 48% ಸೀನ್ಸ್ಗಳನ್ನು ಮಾತ್ರ ಸರಿಯಾಗಿ ರೀಕಾಲ್ ಮಾಡಿದ್ರು. ಸೊ ನೀವು ಕೂಡ ಯಾವುದಾದರೂ ವಿಷಯದ ಬಗ್ಗೆ ಅಥವಾ ಪ್ರಶ್ನೆಯ ಬಗ್ಗೆ ರೀಕಾಲ್ ಮಾಡಬೇಕೆಂದರೆ ಕಣ್ಣು ಮುಚ್ಚಿ ಜ್ಞಾಪಿಸಿಕೊಳ್ಳಿ. ಆಗ ಆ ವಿಷಯ ಎಫೆಕ್ಟಿವ್ ಆಗಿ ನಿಮ್ಮ ನೆನಪಿಗೆ ಬರುತ್ತೆ. ನೆಕ್ಸ್ಟ್, ನಂಬರ್ 2, ಯುವರ್ ಬಾಡಿ ಸೆಲ್ಸ್ ರಿಯಾಕ್ಟ್ ಅಕಾರ್ಡಿಂಗ್ ಟು ಯುವರ್ ಥಾಟ್ಸ್. ಹೌದು, ನಾವು ಯಾವ ರೀತಿ ಯೋಚಿಸುತ್ತೇವೆಯೋ ಆ ಯೋಚನೆಗಳಿಗೆ ಆ ಥಾಟ್ಸ್ಗಳಿಗೆ ತಕ್ಕಂತೆ ನಮ್ಮ ಬಾಡಿ ಸೆಲ್ಸ್ಗಳು ರಿಯಾಕ್ಟ್ ಮಾಡ್ತವೆ. ಹೌದು, ನಮ್ಮ ಶರೀರದ ಪ್ರತಿ ಸೆಲ್ಸ್ಗಳಲ್ಲೂ ಸಾವಿರಾರು ರಿಸೆಪ್ಟರ್ಸ್ಗಳಿರ್ತವೆ. ಪ್ರತಿಯೊಂದು ರಿಸೆಪ್ಟರ್ ನಿರ್ದಿಷ್ಟವಾದ ಪೆಪ್ಟೈಡ್ ಅಥವಾ ಪ್ರೋಟೀನನ್ನು ಹೊಂದಿರುತ್ತೆ. ಯಾವಾಗ ನಾವು ಆ್ಯಂಗರ್, ಸ್ಯಾಡ್ನೆಸ್, ಗಿಲ್ಟ್, ಎಕ್ಸೈಟ್ಮೆಂಟ್, ಹ್ಯಾಪಿನೆಸ್, ನರ್ವಸ್ನೆಸ್ ಫೀಲಿಂಗ್ ಮಾಡುತ್ತೇವೆಯೋ ಆ ಫೀಲಿಂಗ್ಗೆ ತಕ್ಕಂತೆ ನ್ಯೂರೋಪೆಪ್ಟೈಡ್ಸ್ಗಳು ರಿಲೀಸ್ ಆಗುತ್ತವೆ. ಸೊ ಈ ರೀತಿ ಪಾಸಿಟಿವ್ ಎಮೋಷನ್ಸ್ ನಮ್ಮ ಶರೀರವನ್ನು ಹೆಲ್ದಿಯಾಗಿಟ್ಟರೆ ನೆಗೆಟಿವ್ ಎಮೋಷನ್ಸ್ ನಮ್ಮ ಶರೀರಕ್ಕೆ ಅನಾವಶ್ಯಕ ಒತ್ತಡಗಳನ್ನು ಉಂಟು ಮಾಡುತ್ತೆ. ನಮ್ಮಲ್ಲಿನ ಡಿಪ್ರೆಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್, ಹೀಗೆ ಹಲವು ಅನಾರೋಗ್ಯಗಳಿಗೆ ಕಾರಣವಾಗಿರ್ತದೆ. ಅದೇ ರೀತಿ ನಮ್ಮಲ್ಲಿನ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮ ಯೋಚನೆಗಳಿಗೆ ತಕ್ಕಂತೆ ರಿಯಾಕ್ಟ್ ಮಾಡುತ್ತದೆ. ಒಂದು ವೇಳೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಆ ಇಮ್ಯೂನ್ ಸಿಸ್ಟಮ್ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ಒಂದು ವೇಳೆ ನೆಗೆಟಿವ್ ಆಗಿ ಯೋಚಿಸಿದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ವೀಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸ್ಪೆರಿಮೆಂಟ್ನಲ್ಲಿ ಡಾಕ್ಟರ್ಸ್ಗಳು ಕೆಲವು ಪೇಷಂಟ್ಸ್ಗಳಿಗೆ ಯಾವುದೇ ಒರಿಜಿನಲ್ ಮಾತ್ರೆ ಕೊಡದೆ ಕೇವಲ ಸಕ್ಕರೆ ತುಂಬಿರುವಂಥ ಡೂಪ್ಲಿಕೇಟ್ ಮಾತ್ರೆಯನ್ನು ಕೊಟ್ಟು ಇದನ್ನು ನುಂಗಿದರೆ ನಿಮ್ಮ ಕಾಯಿಲೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಆ ಪೇಷಂಟ್ ಆ ಡೂಪ್ಲಿಕೇಟ್ ಮಾತ್ರೆಯನ್ನೇ ಒರಿಜಿನಲ್ ಮಾತ್ರೆ ಅಂತ ಭಾವಿಸುತ್ತಾರೆ. ಅದನ್ನು ನುಂಗಿದರೆ ತನ್ನ ಆರೋಗ್ಯದ ಸಮಸ್ಯೆ ನಿಜವಾಗಲು ನಿವಾರಣೆ ಆಗ್ತಾ ಇದೆ ಅಂತ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಅವರ ಆ ಪಾಸಿಟಿವ್ ಯೋಚನೆಯಿಂದ ಅವರ ಇಮ್ಯೂನ್ ಸಿಸ್ಟಮ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಅದಕ್ಕೆ ತಕ್ಕಂತೆ ಅವರ ಶರೀರದ ಸೆಲ್ಸ್ಗಳು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ. ಆತನ ಆರೋಗ್ಯ ಕೂಡ ಸುಧಾರಣೆ ಆಗಿರುತ್ತೆ. ಇದಕ್ಕೆ ಮೆಡಿಕಲ್ ಟರ್ಮ್ನಲ್ಲಿ ಪ್ಲೇಸಿಬೋ ಎಫೆಕ್ಟ್ ಅಂತ ಕರೆಯುತ್ತಾರೆ. ಇದೇ ಪಾಸಿಟಿವ್ ಥಿಂಕಿಂಗ್ ಇರುವಂಥ ಸ್ಟ್ರಾಂಗ್ ಎಕ್ಸಾಂಪಲ್ ಆಗಿದೆ. ಇನ್ನು ನೆಗೆಟಿವ್ ಥಿಂಕಿಂಗ್ಗೆ ಎಕ್ಸಾಂಪಲ್ ಕೊಡಬೇಕೆಂದರೆ ಎಷ್ಟೋ ಜನ ಕರೋನಾ ವೈರಸ್ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ಕೊಟ್ಟರೂ ಕೂಡ ಮೃತಪಟ್ಟರು. ಕಾರಣ, ಅವರು ಈ ವೈರಸ್ನಿಂದ ನಾನು ಸಾಯುತ್ತೇನೆ ಅನ್ನೋ ವಿಪರೀತ ಪ್ಯಾನಿಕ್ಗೆ ಒಳಗಾಗಿದ್ದರು. ಇದೇ ಕಾರಣದಿಂದಾಗಿ ಅವರಿಗೆ ಟ್ರೀಟ್ಮೆಂಟ್ ಸಿಕ್ಕರೂ ಕೂಡ ವಿಪರೀತ ನೆಗೆಟಿವ್ ಥಿಂಕಿಂಗ್ನಿಂದ ಅವರ ಇಮ್ಯೂನ್ ಸಿಸ್ಟಮ್ ಸರಿಯಾಗಿ ರೆಸ್ಪಾನ್ಸ್ ಮಾಡದೆ ಮೃತಪಟ್ಟರು. ಒಬ್ಬ ವ್ಯಕ್ತಿ ಲೇಸಿಯಾಗಿ ಥಿಂಕಿಂಗ್ ಮಾಡಿದರೆ ಆತನ ಶರೀರ ಕೂಡ ಲೇಸಿಯಾಗಿರುತ್ತೆ. ಅದೇ ವ್ಯಕ್ತಿ ಆ್ಯಕ್ಟಿವ್ ಆಗಿ ಥಿಂಕ್ ಮಾಡಿದರೆ ಆತನ ಶರೀರ ಕೂಡ ಆ್ಯಕ್ಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ ಈ ರೀತಿ ನಮ್ಮ ಶರೀರದ ಸೆಲ್ಸ್, ಇಮ್ಯೂನ್ ಸಿಸ್ಟಮ್, ನ್ಯೂರೋ ಟ್ರಾನ್ಸ್ಮಿಟರ್, ಇವುಗಳೆಲ್ಲ ನಮ್ಮ ಥಾಟ್ಸ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ನಮ್ಮ ಥಾಟ್ಸ್ಗಳಿಗೆ ತಕ್ಕಂತೆ ರಿಯಾಕ್ಟ್ ಮಾಡ್ತವೆ. ಸೊ ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ಪಾಸಿಟಿವ್ ಆಗಿ ಯೋಚಿಸಲು ಪ್ರಯತ್ನ ಪಡಿ. ನೆಕ್ಸ್ಟ್, ನಂಬರ್ 3, ಲಾ ಆಫ್ ಅಟ್ರಾಕ್ಷನ್. ಈ ಪ್ರಿನ್ಸಿಪಲ್ ಹೇಳುವುದು ಇಷ್ಟೇ, ನಾವು ಯಾವುದರ ಬಗ್ಗೆ ಜಾಸ್ತಿ ಯೋಚಿಸುತ್ತೇವೆಯೋ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ ನಮ್ಮ ಮೈಂಡ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವಾಗಲೂ ಜಾಸ್ತಿ ಹಣ ಸಂಪಾದಿಸಬೇಕು ಅಂತ ಯೋಚಿಸುತ್ತಾ ಇದ್ದರೆ ಹಣ ಸಂಪಾದನೆಯ ಮಾರ್ಗಗಳ ಬಗ್ಗೆ ನಮ್ಮ ಮೈಂಡ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಫಿಟ್ ಆಗಿರಬೇಕು ಅಂತ ಯೋಚಿಸುತ್ತಾ ಇದ್ದರೆ ಫಿಟ್ನೆಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನೇ ನಮ್ಮ ಮೈಂಡ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ಗಳು, ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಸ್ಗಳು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿವೆ. ಅದನ್ನು ಜನರ ಮೇಲೆ ಪ್ರಯೋಗ ಮಾಡ್ತಾನೆ ಇರ್ತವೆ. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಯಾವುದಾದರೂ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ನೋಡ್ತಾ ಇರ್ತೀರಾ, ಅದರ ನಂತರ ಸ್ಕ್ರಾಲ್ ಮಾಡಿದರೆ ಆ ಟಾಪಿಕ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳೇ ಬರ್ತಾ ಇರುತ್ತೆ. ಪರಿಣಾಮ, ನಿಮಗೆ ಗೊತ್ತಿಲ್ಲದ ಹಾಗೆ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಆ ವೀಡಿಯೋಗಳನ್ನು ನೋಡ್ತಾನೆ ಇರ್ತೀರಾ. ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನೇ ಆ ಅಪ್ಲಿಕೇಶನ್ಸ್ಗಳು ರೆಕಮೆಂಡ್ ಮಾಡ್ತಾ ಇರ್ತವೆ. ಸೊ ಈ ರೀತಿ ನಿಮ್ಮ ಅಟೆನ್ಷನನ್ನು ಗ್ರ್ಯಾಬ್ ಮಾಡಿ ನೀವು ಅಪ್ಲಿಕೇಶನನ್ನು ಜಾಸ್ತಿ ಸಮಯದವರೆಗೆ ಬಳಕೆ ಮಾಡುವಂತೆ ಆ ಅಪ್ಲಿಕೇಶನ್ಸ್ಗಳು ಸ್ಟ್ರಾಟಜಿ ಮಾಡುತ್ತವೆ. ಯಾಕಂದರೆ ಆ ಕಂಪನಿಗಳಿಗೆ ಲಾ ಆಫ್ ಅಟ್ರಾಕ್ಷನ್ ಸೈಕಾಲಜಿ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಸೊ ಈ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಒಳ್ಳೆಯದು ಇದೆ, ಕೆಟ್ಟ
ಕೆಟ್ಟದಿದೆ. ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರೆ ಕೆಟ್ಟ ವಿಚಾರಗಳನ್ನೇ ನಿಮ್ಮ ಮೈಂಡ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಒಳ್ಳೆಯದನ್ನು ಯೋಚನೆ ಮಾಡಿದ್ರೆ ಒಳ್ಳೆಯ ವಿಚಾರಗಳನ್ನೇ ನಿಮ್ಮ ಮೈಂಡ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಈ ಲಾ ಆಫ್ ಅಟ್ರಾಕ್ಷನ್ ಅನ್ನು ಎಫೆಕ್ಟಿವ್ ಆಗಿ ಬಳಕೆ ಮಾಡಿಕೊಳ್ಳಬೇಕೆಂದರೆ ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗಾಗಿ ಯಾವ ವಿಷಯಗಳ ಅವಶ್ಯಕತೆ ಇರುತ್ತೋ ಅದರ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡಿ. ಇದರಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಪಾರ್ಚುನಿಟೀಸ್ಗಳು ಮತ್ತು ಸೋರ್ಸಸ್ಗಳನ್ನೇ ನಿಮ್ಮ ಮೈಂಡ್ ಆಟೋಮೆಟಿಕ್ ಆಗಿ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಇದು ಒಂದು ಯೂನಿವರ್ಸಲ್ ಟ್ರೂತ್ ಕೂಡ ಆಗಿದೆ. ನೆಕ್ಸ್ಟ್ ನಂಬರ್ 4, ಮ್ಯೂಸಿಕ್ ಅಂಡ್ ಪರ್ಸೆಪ್ಷನ್. ಹೌದು, ಮ್ಯೂಸಿಕ್ಗೆ ನಮ್ಮಲ್ಲಿನ ಪರ್ಸೆಪ್ಷನ್ ಅನ್ನು ಬದಲಾಯಿಸುವಂತಹ ಶಕ್ತಿ ಇದೆ. ಅಂದರೆ ನಮ್ಮ ಗ್ರಹಿಕೆ, ನಾವು ನೋಡುವಂತಹ ದೃಷ್ಟಿಕೋನವನ್ನು ಬದಲಾಯಿಸುವಂತಹ ಶಕ್ತಿ ಇರುತ್ತದೆ. ಇದರ ಬಗ್ಗೆ ಯೂನಿವರ್ಸಿಟಿ ಆಫ್ ಗ್ರೋನಿಂಗನ್ ನಲ್ಲಿ ಒಂದು ರಿಸರ್ಚ್ ಮಾಡಲಾಯಿತು. ಆ ರಿಸರ್ಚ್ ನ ಪ್ರಕಾರ ನಾವು ಯಾವ ರೀತಿಯ ಮ್ಯೂಸಿಕ್ ಅನ್ನು ಕೇಳುತ್ತೇವೆಯೋ ಅದಕ್ಕೆ ತಕ್ಕಂತೆ ನಮ್ಮ ಮೈಂಡ್ ಈ ಪ್ರಪಂಚವನ್ನು ಮತ್ತು ಸಮಾಜವನ್ನು ನೋಡುತ್ತೆ. ಹ್ಯಾಪಿ ಆಗಿರುವಂತಹ ಮ್ಯೂಸಿಕ್ ಅನ್ನು ಕೇಳಿದಾಗ ಮನಸ್ಸಿಗೆ ಉಲ್ಲಾಸ ಆಗುತ್ತೆ, ಅದೇ ಮನಸ್ಸು ಸ್ಯಾಡ್ ಮ್ಯೂಸಿಕ್ ಕೇಳಿದಾಗ ಸ್ಯಾಡ್ ಫೀಲಿಂಗ್ ಮಾಡುತ್ತೆ, ಒಂದು ರೀತಿ ಎಮೋಷನಲ್ ಆಗುತ್ತೆ. ಸೊ ನಿಮ್ಮ ಮೂಡ್ ಮತ್ತು ಮೈಂಡ್ ಸೆಟ್ ಅನ್ನು ಬದಲಾಯಿಸಲು ಈ ಮ್ಯೂಸಿಕ್ ಒಂದು ಬೆಸ್ಟ್ ಮೆಡಿಷನ್ ಅಂತಾನೆ ಹೇಳಬಹುದು. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ತುಂಬಾ ಸ್ಟ್ರೆಸ್ ಫೀಲ್ ಆದಾಗ, ಮನಸ್ಸಿಗೆ ಒತ್ತಡ ಉಂಟಾದಾಗ ಕಾಮ್ ಮತ್ತು ಸೈಲೆಂಟ್ ಮ್ಯೂಸಿಕ್ ಅನ್ನು ಕೆಲವು ನಿಮಿಷದವರೆಗೆ ಕೇಳಿ. ಇದರಿಂದ ನಿಮ್ಮಲ್ಲಿನ ಸ್ಟ್ರೆಸ್ ಕಡಿಮೆ ಆಗಿ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಕಾರಣ, ಮ್ಯೂಸಿಕ್ ನಿಮ್ಮ ಶರೀರದಲ್ಲಿರುವಂತಹ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಅನ್ನು ಕಡಿಮೆ ಮಾಡುತ್ತೆ. ಅದೇ ರೀತಿ ನಿಮಗೆ ಬೋರಿಂಗ್ ಅನಿಸಿದಾಗ ಅಥವಾ ಸ್ಯಾಡ್ ಫೀಲಿಂಗ್ ಆದಾಗ, ಬೇಸರವಾದಾಗ ನಿಮಗೆ ಖುಷಿ ಕೊಡುವಂತಹ ಮ್ಯೂಸಿಕ್ ಅನ್ನು ಕೆಲವು ನಿಮಿಷದವರೆಗೆ ಕೇಳಿ. ಇದರಿಂದ ನಿಮ್ಮ ಮನಸ್ಸಿಗೆ ಇನ್ಸ್ಟೆಂಟ್ಲಿ ಗುಡ್ ಫೀಲಿಂಗ್ ಸಿಗುತ್ತೆ. ಮನಸ್ಸು ಒಂದು ರೀತಿ ಹ್ಯಾಪಿ ಮತ್ತು ಆಕ್ಟಿವ್ ಫೀಲ್ ಮಾಡುತ್ತೆ. ಕಾರಣ, ನಿಮಗಿಷ್ಟವಾದ ಮ್ಯೂಸಿಕ್ ಕೇಳುವುದರಿಂದ ನಿಮ್ಮ ಬ್ರೈನ್ನಲ್ಲಿ ಡೋಪಮಿನ್ ಕೆಮಿಕಲ್ ಉತ್ತಮ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಈ ಕೆಮಿಕಲ್ ಅನ್ನು ಹ್ಯಾಪಿ ಹಾರ್ಮೋನ್ ಮತ್ತು ಫೀಲ್ ಗುಡ್ ಹಾರ್ಮೋನ್ ಅಂತಲೂ ಕರೆಯಲಾಗುತ್ತೆ. ನೆಕ್ಸ್ಟ್ ನಂಬರ್ 5, ಬೈಸ್ಟ್ಯಾಂಡರ್ ಎಫೆಕ್ಟ್. ಇದು ಒಂದು ರೀತಿಯ ಜನಗಳಲ್ಲಿರುವಂತಹ ಸೈಕೋಲಾಜಿಕಲ್ ಫಿನೋಮಿನನ್ ಆಗಿದೆ. ಯಾವಾಗ ಒಬ್ಬ ವ್ಯಕ್ತಿಗೆ ಜನಸಂದಣಿ ಇರುವಂತಹ ಸ್ಥಳದಲ್ಲಿ ಏನಾದರೂ ತೊಂದರೆ ಆದರೆ ಆ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಆತನಿಗೆ ಹೆಲ್ಪ್ ಸಿಗುವುದು ಸ್ವಲ್ಪ ಲೇಟ್ ಆಗುತ್ತೆ, ಬಹಳ ಬೇಗನೆ ಜನ ನೆರವಿಗೆ ಬರುವುದಿಲ್ಲ. ಕಾರಣ, ಯಾರಾದರೂ ಬೇರೆಯವರು ಹೆಲ್ಪ್ ಮಾಡಬಹುದು ಅಂತ ನೆಗ್ಲೆಕ್ಟ್ ಮಾಡುತ್ತಾರೆ. ಅದೇ ಒಂದು ವೇಳೆ ಜನಸಂದಣಿ ಕಡಿಮೆ ಇರುವಂತಹ ಸ್ಥಳದಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಬಹಳ ಬೇಗನೆ ಯಾರಾದರೂ ನೆರವಿಗೆ ಬರುತ್ತಾರೆ, ಹೆಲ್ಪ್ ಮಾಡುತ್ತಾರೆ. ಕಾರಣ, ಆಗ ಜನರಿಗೆ ತಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಅವೇರ್ನೆಸ್ ಇರುತ್ತೆ, ತಾನು ಆ ವ್ಯಕ್ತಿಗೆ ಏನಾದರೂ ಹೆಲ್ಪ್ ಮಾಡಲೇಬೇಕು ಅನ್ನೋ ಹ್ಯೂಮನಿಟಿ ಅವರಲ್ಲಿ ಜಾಗೃತವಾಗುತ್ತೆ. ಜನರಲ್ಲಿರುವ ಈ ರೀತಿಯ ಸೈಕೋಲಜಿಗೆ ಬೈಸ್ಟ್ಯಾಂಡರ್ ಎಫೆಕ್ಟ್ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ನಂಬರ್ 6, ಪರೆಟೋ ಪ್ರಿನ್ಸಿಪಲ್. ಈ ಥಿಯರಿಯನ್ನು ಪ್ರಸಿದ್ಧ ಇಟಾಲಿಯನ್ ಎಕನಾಮಿಸ್ಟ್ ಆಗಿದ್ದಂತಹ ವಿಲ್ಫ್ರೆಡೋ ಪರೆಟೋ ಅವರು ಪ್ರಸ್ತಾಪಿಸಿದ್ದರು. ಇದಕ್ಕೆ 80-20 ಪ್ರಿನ್ಸಿಪಲ್ ಅಂತಲೂ ಕರೆಯುತ್ತಾರೆ. ಅಂದರೆ, ಕೇವಲ 20% ಎಫರ್ಟ್ ಹಾಕಿದರೆ ನಮಗೆ 80% ರಿಸಲ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯ 80% ಲಾಭ ಅದರ ಮೇನ್ 20% ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ಗಳಿಂದಲೇ ಸಿಗುತ್ತೆ. ಅದೇ ರೀತಿ 80% ಕ್ರೈಮ್ಸ್ 20% ಕ್ರಿಮಿನಲ್ಸ್ಗಳಿಂದಲೇ ಆಗುತ್ತೆ. ಅದೇ ರೀತಿ ನಮ್ಮಲ್ಲಿರುವಂತಹ 20% ಫೇವರೇಟ್ ಡ್ರೆಸ್ಗಳನ್ನೇ ನಾವು 80% ಫಂಕ್ಷನ್ಸ್ಗಳಿಗೆ ವಿಯರ್ ಮಾಡ್ತೀವಿ. ಸೊ ಈ ರೀತಿ ನಿಮ್ಮ ಡೈಲಿ ಲೈಫ್ನಲ್ಲಿ ಯಾವ 20% ಕೆಲಸ ಕಾರ್ಯಗಳಿಂದ ನಿಮಗೆ 80% ಲಾಭ ಸಿಗುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡುತ್ತೆ ಎಂಬುದನ್ನು ಅನಲೈಸ್ ಮಾಡಿ. ಆ 20% ಕೆಲಸ ಕಾರ್ಯಗಳಿಗೆ ಜಾಸ್ತಿ ಫೋಕಸ್ ಮಾಡಿ. ಇದರಿಂದ ನೀವು ಜಾಸ್ತಿ ಹಾರ್ಡ್ ವರ್ಕ್ ಮಾಡದೆ ಸ್ಮಾರ್ಟ್ ವರ್ಕ್ ಮುಖಾಂತರ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತು ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡಿಕೊಳ್ಳಬಹುದು. ಸೊ ಓಕೆ ಫ್ರೆಂಡ್ಸ್, ಕೆಲವು ಸೈಕೋಲಾಜಿಕಲ್ ಫ್ಯಾಕ್ಟ್ಸ್ಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಇದಾಗಿತ್ತು. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು.